ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಾತುಕತೆ ನಡೀತಾ ಇತ್ತು. ಡಿ ಕೆ ಶಿವಕುಮಾರ್ ಅವರು ಇದ್ರು, ಇನ್ನೊಂದು ಕಡೆಗೆ ಸುರ್ಜೇವಾಲಾ ಅವರು ಕೂಡ ಇದ್ರು. ಸರ್ಕಾರ ರಚನೆಗೆ ಕಸರತ್ತು ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಈಗ ನಡೀತಾ ಇರೋದು. ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಜೊತೆಗೆ ಖರ್ಗೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಅತಂತ್ರ ಸ್ಥಿತಿ ನಿರ್ಮಾಣವಾದರೆ ಮುಂದಿನ ನಡೆಯ ಬಗ್ಗೆ ಗಂಭೀರವಾಗಿರುವಂತಹ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. First of, first of all, let me thank all the friends of the media for your patience, as also for all your prediction, which is showing that Congress party is going to win with a thumping majority on its own. I also want to thank all the 6.5 crore brothers and sisters of Karnataka, my fellow Kannadigas, for the way that they have inspired confidence in the Congress party, supported a positive agenda of the five guarantees of the Congress party, and have ensured. So bhari lekkacharagalanna pakshagalu hakkolta ive, swatantravo atantravo pakshagalalli ondishtu kutuhala antu sikapatte hechide. Atantra paristhiti bandre yenu ivella lekkacharagalide. BJP lekkachara yenu booth mattada matadanada aadharadalli sarala bahumatada vishwasavanna BJP hakkolta ide. ನಮಗೆಲ್ಲ ಲೆಕ್ಕ ಸಿಕ್ಕಿದೆ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸ ಬಿಜೆಪಿಯವರಿಗೆ. ಮೆಜಾರಿಟಿಗೆ ಕೊರತೆ ಆದರೆ ಪಕ್ಷೇತರರಿಗೆ ಗಾಳ ಹಾಕಬಹುದು ಅಂತಿದ್ದಾರೆ. ಬಟ್ ಇದು ಎಷ್ಟು ನಂಬರ್ಸ್ಗಳು ಗ್ಯಾಪ್ ಆಗುತ್ತೆ ಅನ್ನೋದರ ಮೇಲೆ ಪಕ್ಷೇತರಿಗೆ ಗಾಳ ಹಾಕೋಕ್ಕಾಗತ್ತೆ. 100 ಬಂದುಬಿಟ್ಟು 5 ಜನ ಪಕ್ಷೇತರ ಇದ್ಬಿಟ್ರು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. JDS ಜೊತೆಗೆ ಮೈತ್ರಿ ಅನಿವಾರ್ಯವಾದರೆ ದೆಹಲಿ ಮಟ್ಟದಿಂದಲೇ ಮಾತುಕತೆ ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಇಲ್ಲಿರೋರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಗಂಗಿಲ್ಲ ಅಂತ ಅದರ ಅರ್ಥನ? ದೆಹಲಿ ಅವ್ರು ನೋಡ್ಕೊಳ್ತಾರೆ ಎಲ್ಲವನ್ನು ಕೂಡ. ಕಡಿಮೆ ಸಂಖ್ಯೆ ಬಂದರೆ ಕಾಂಗ್ರೆಸ್ JDS ನಡೆಯನ್ನು ಆಧರಿಸಿ ಮುಂದಿನ ಹೆಜ್ಜೆಯನ್ನು ಅಂತ ಹೇಳ್ತಿದ್ದಾರೆ. ಏನು ಅದೇ ಹೇಳಿದ್ರಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ, ಆ ರೀತಿ ಲೆಕ್ಕನ ಗೊತ್ತಿಲ್ಲ. ಸೊ ಎಕ್ಸಿಟ್ ಪೋಲ್ ಆಧರಿಸಿ ಪೂರ್ಣ ಬಹುಮತದ ವಿಶ್ವಾಸ ಈಗ ಕಾಂಗ್ರೆಸ್ನ ಲೆಕ್ಕಾಚಾರ. ಎಕ್ಸಿಟ್ ಪೋಲ್ ಏನು ಹೇಳಿದೆ ಅದರ ಆಧಾರದ ಮೇಲೆ ನಾವು ಪೂರ್ಣ ಬಹುಮತ ಬರ್ತೀವಿ ಅನ್ನುವಂಥ ವಿಶ್ವಾಸ. ಬಟ್ 2018ರಲ್ಲೂ ಕೂಡ ಎಕ್ಸಿಟ್ ಪೋಲ್ನಲ್ಲಿ ಇದೇ ನಂಬರ್ಸ್ಗಳು ಬಂದಿದ್ದು. ಸೊ ಸೀಟ್ ಹೆಚ್ಚು ಕಡಿಮೆ ಆದರೂ ಕೂಡ ಸರ್ಕಾರ ರಚನೆಗೆ ಸಮಸ್ಯೆ ಇಲ್ಲ ಅನ್ನುವಂತಹ ಮಾತು ಈಗ ಕಾಂಗ್ರೆಸ್ನ ವಲಯದಲ್ಲಿ, ಕಾಂಗ್ರೆಸ್ನಲ್ಲಿ ಹಾಕಿರುವಂತಹ ಲೆಕ್ಕಾಚಾರಗಳು. ಅವರು ಒಂದಿಷ್ಟು ಲೆಕ್ಕ ಹಾಕ್ಕೊಂಡೇ ಇರ್ತಾರೆ. ಕಡಿಮೆ ಆದರೆ ಏನು ಮಾಡಬೇಕು, ಪೂರ್ಣವಾಗಿ ಬಂದರೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ, ಪೂರ್ಣ ಬಂದರೆ CM ಪ್ರಶ್ನೆ ಯಾರದ್ದು ಬರುತ್ತೆ, ಕಡಿಮೆ ಬಂದಾಗ ಮೈತ್ರಿ ಆದಾಗ ಏನು ಲೆಕ್ಕಾಚಾರ ಅಂತ. ಸರಳ ಬಹುಮತಕ್ಕೆ ಕೊರತೆ ಆದರೆ ಅಗೇನ್ ಪಕ್ಷೇತರಿಗೆ ಗಾಳ ಅಂತಿದ್ದಾರೆ. ಸರಳ ಬಹುಮತಕ್ಕೆ ಎಷ್ಟು ಕೊರತೆ ಆಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಆಪರೇಷನ್ ಹಸ್ತ ಕಾಂಗ್ರೆಸ್ ಜೊತೆಗೆ ನಂಟಿರುವಂಥ ಬಿಜೆಪಿಯರಿಗೆ ಗಾಳ ಹಾಕುವಂಥದ್ದು ಬಿಜೆಪಿಯವರು ಕಳೆದ ಬಾರಿ ಮಾಡಿದ್ದನ್ನೇ ಈಗ ಕಾಂಗ್ರೆಸ್ ಮಾಡಬೇಕು ಅಂತ ಮುಂದಾಗ್ತಾ ಇರೋದು. ಸೊ JDS ಜೊತೆಗೆ ಮೈತ್ರಿ ಅನಿವಾರ್ಯವಾದರೆ ಹಿಂದಿನ ಎಲೆಕ್ಷನ್ನಂತೆ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ಳೋದು. ಅವರೂ ಕೂಡ ಅದೇ ದೆಹಲಿಯ ಮಟ್ಟದಲ್ಲಿರುವಂಥ ನಾಯಕರೇ ಮಾತನಾಡ್ಕೊಳ್ತಾರೆ ಅಂತ ಹೇಳಿ ಕೋಮು ಶಕ್ತಿಯನ್ನು ಅಧಿಕಾರದಿಂದ ದೂರ ಇಡೋಕ್ಕೆ JDS ಜೊತೆಗೆ ಮೈತ್ರಿ ಅನ್ನೋದು ಕೂಡ ಕಾಂಗ್ರೆಸ್ನಲ್ಲಿ ಬರ್ತಾ ಇರುವಂಥ ಲೆಕ್ಕಾಚಾರ. ಅದು ಮೈತ್ರಿ ಆಗುವಂಥ ಪರಿಸ್ಥಿತಿ ಬಂದರೆ, ಬಿಜೆಪಿ ಕಾಂಗ್ರೆಸ್ಗೆ ಬಹುಮತ ಸಿಗದಿದ್ರೆ ನಾವೇ ಕಿಂಗ್ ಮೇಕರ್ ಅನ್ನೋದು JDSನ ಲೆಕ್ಕಾಚಾರ. ಅವರಿಬ್ಬರಿಗೂ ಬಹುಮತ ಬರದಿದ್ರೆ ನಾವೇ, ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಆಂತರಿಕ ಲೆಕ್ಕಾಚಾರದ ಪ್ರಕಾರ 36-37 ಸೀಟ್ ನಮಗೆ ಬರುತ್ತೆ ಅನ್ನೋದು JDSನಲ್ಲಿರುವಂಥ ಲೆಕ್ಕಾಚಾರ. ನೀವು ಹೇಳ್ತಾ ಇರೋದು 25-20 ಇವೆಲ್ಲ ಅಲ್ವೇ ಅಲ್ಲ, ನಮ್ಮ ಲೆಕ್ಕದ ಪ್ರಕಾರ 36-37 ಸೀಟ್ ಬಂದೇ ಬರುತ್ತೆ ಅನ್ನೋದು JDSನಲ್ಲಿರುವಂಥ ಲೆಕ್ಕಾಚಾರ. ಅತಂತ್ರ ಸ್ಥಿತಿ ಖಚಿತ, ಮೈತ್ರಿ ಕೂಡ ಅನಿವಾರ್ಯ, ಇದು JDSನ ಈಗ ಮಾತು. ಅತಂತ್ರ ಸ್ಥಿತಿ ಖಚಿತ, ಮೈತ್ರಿ ಅಂತೂ ಅನಿವಾರ್ಯ, ಬಟ್ ಯಾರ ಜೊತೆಗೆ ಅನ್ನೋದು ಈಗ ಮುಖ್ಯ. ಯಾರ ಜೊತೆಗೆ ಮೈತ್ರಿ ಅಂತ ಲಾಭದ ಬಗ್ಗೆ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇರೋದು, ಯಾರ ಜೊತೆಗೆ ಹೋದರೆ ಲಾಭ ಆಗುತ್ತೆ ಅದು ಪಕ್ಷದ ದೃಷ್ಟಿಯಿಂದಲೂ ಕೂಡ, ಆಮೇಲೆ ಅವರು ಘೋಷಣೆ ಮಾಡಿರುವಂಥ ವಿಚಾರಗಳಿಗೂ ಕೂಡ. ಸೊ BJP ಮತ್ತು ಕಾಂಗ್ರೆಸ್ ಸರ್ಕಸ್ ಫೇಲ್ ಆದರೆ ಸ್ವ ಇಚ್ಛೆಯಿಂದ ಯಾರಿಗಾದರೂ ಕೂಡ ಬೆಂಬಲ ಕೊಡುವಂಥ ಲೆಕ್ಕಾಚಾರಗಳು ಕೂಡ ಇಲ್ಲಿದ್ದಾವೆ. ಸೊ ಇದಿಷ್ಟು 3 ಪಕ್ಷಗಳ ಲೆಕ್ಕಾಚಾರಗಳು.